ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪ್ರದೀಪ್ ನಾಯಕ್. ನಾನು ಒಬ್ಬ ವಕ್ರದಂತ ತಜ್ಞ, ಅಂದರೆ ಆರ್ಥೋಡಾಂಟಿಸ್ಟ್ ಅಥವಾ ಕ್ಲಿಪ್ ಸ್ಪೆಷಲಿಸ್ಟ್ ಅಂತ ಹೇಳ್ತೇವೆ ಅದು. ನಾನು ಸದ್ಯಕ್ಕೆ ಪಾರ್ಥ ಡೆಂಟಲ್ನ ಮಲ್ಲೇಶ್ವರಂ ಶಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಈ ಶಾಖೆ ಮಲ್ಲೇಶ್ವರಂನ ಮಧ್ಯಭಾಗವಾದ ಸಂಪಿಗೆ ರಸ್ತೆಯಲ್ಲಿ 10 ಹಾಗೂ 11ನೆಯ ಅಡ್ಡರಸ್ತೆಯ ನಡುವೆ ಬಾಟಾ ಶೋರೂಮ್ ಉಂಟು. ಬಾಟಾ ಶೋರೂಮ್ನ ಮೇಲ್ಮಹಡಿ ಅಂದರೆ ಮೊದಲನೆಯ ಮಹಡಿಯಲ್ಲಿ ಫಸ್ಟ್ ಫ್ಲೋರ್ನಲ್ಲಿ ನಮ್ಮ ಈ ಮಲ್ಲೇಶ್ವರಂ ಶಾಖೆ ಇದೆ. ನನಗೆ ದಂತ ಚಿಕಿತ್ಸಾ ಕ್ರಮಗಳಲ್ಲಿ ಸುಮಾರು 15ಕ್ಕಿಂತ ಹೆಚ್ಚು ವರ್ಷಗಳ ಅನುಭವವಿದ್ದು, ವಕ್ರದಂತ ತಜ್ಞನಾಗಿ ಸುಮಾರು 12 ವರ್ಷಕ್ಕಿಂತ ಹೆಚ್ಚು ಅನುಭವವಿರುತ್ತದೆ. ನಾವು ಪಾರ್ಥ ಡೆಂಟಲ್ನ ವತಿಯಿಂದ ಹಲವಾರು ವಿಡಿಯೋಗಳನ್ನು ಹಮ್ಮಿಕೊಂಡಿದ್ದೇವೆ, ಹಲವಾರು ತಪಾಸಣಾ ಶಿಬಿರಗಳನ್ನು ಮಾಡ್ತಾ ಇದ್ದೇವೆ, ಹಾಗೂ ಹಲವಾರು ಟಿವಿ ಶೋಸ್ಗಳನ್ನು ಮಾಡ್ತಾ ಇದ್ದೇವೆ. ಇದೆಲ್ಲ ನಾವು ಮಾಡ್ತಾ ಇರೋದು ಜನಸಾಮಾನ್ಯರಿಗೆ ದಂತ ಚಿಕಿತ್ಸೆ ಕ್ರಮಗಳ ಬಗ್ಗೆ ಅರಿವನ್ನು ಮೂಡಿಸಲಿಕ್ಕೆ, ಅವರಿಗಿರುವ ದಂತ ನೋವುಗಳು ಅಥವಾ ದಂತ ಸಮಸ್ಯೆಗಳ ಬಗ್ಗೆ ಸರಿಯಾದ ಮಾಹಿತಿಯನ್ನು ನೀಡಿ ಅದಕ್ಕಿರುವ ಸೂಕ್ತವಾದ ಪರಿಹಾರದ ಬಗ್ಗೆ ಮಾಹಿತಿಯನ್ನು ನೀಡುವುದಕ್ಕಾಗಿ. ಇದೆಲ್ಲವುದರ ನಡುವೆ ನಾವು ಏತಕ್ಕಾಗಿ ಇದನ್ನು ಮಾಡ್ತಾ ಇದ್ದೇವೆ ಅಂದರೆ, ಪ್ರಮುಖವಾಗಿ ನೀವೆಲ್ಲರೂ ತಮ್ಮ ತಮ್ಮ ದಂತ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಲು ಸಹಾಯವಾಗುತ್ತೆ ಅನ್ನೋ ಒಂದೇ ಒಂದು ಮನೋಭಾವದಿಂದ ನಾವು ಜನಸಾಮಾನ್ಯರಿಗೋಸ್ಕರ ಈ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಪಾರ್ಥ ಡೆಂಟಲ್ ದಕ್ಷಿಣ ಭಾರತ ಹಾಗೂ ಏಷ್ಯಾದ ಅತಿ ದೊಡ್ಡ ದಂತ ಚಿಕಿತ್ಸಾ ಕೇಂದ್ರಗಳಲ್ಲಿ ಒಂದು. ನಾವು ಪಾರ್ಥ ಡೆಂಟಲ್ ಆಂಧ್ರಪ್ರದೇಶ, ತೆಲಂಗಾಣ ಹಾಗೂ ಬೆಂಗಳೂರು ಸೇರಿದಂತೆ ಸುಮಾರು 107 ಶಾಖೆಗಳನ್ನು ಹೊಂದಿದ್ದೇವೆ. ನಮ್ಮಲ್ಲಿ ವೈವಿಧ್ಯಮಯವಾದ ಅತ್ಯಾಧುನಿಕವಾದ ಸಲಕರಣೆಗಳುಂಟು. ಅತ್ಯಾಧುನಿಕವಾದ ತಂತ್ರಜ್ಞಾನದ ಸಹಾಯದಿಂದ ಅತ್ಯಾಧುನಿಕ ಚಿಕಿತ್ಸಾ ಕ್ರಮಗಳನ್ನು ನಾವು ಜನರಿಗೋಸ್ಕರ ತರ್ತಾ ಇದ್ದೇವೆ. ನಾವು ಪಾರ್ಥ ಡೆಂಟಲ್ನಲ್ಲಿ ಸುಮಾರು 300ಕ್ಕೂ ಹೆಚ್ಚು ತಜ್ಞರಿದ್ದೇವೆ. ಸ್ಪೆಷಲಿಸ್ಟ್ ಅಂತ ಸೂಪರ್ ಸ್ಪೆಷಲಿಸ್ಟ್ ಹಾಗೂ ಸ್ಪೆಷಲಿಸ್ಟ್ಗಳಿದ್ದೇವೆ. ಎಲ್ಲರೂ ತಮ್ಮ ತಮ್ಮ ಕಾರ್ಯಗಳಲ್ಲಿ, ತಮ್ಮ ತಮ್ಮ ವಿಭಾಗಗಳಲ್ಲಿ ಹೆಚ್ಚು ಅನುಭವ ಇರುವಂಥ ದಂತ ಚಿಕಿತ್ಸಕರು. ನಾವು ಪಾರ್ಥ ಡೆಂಟಲ್ ಕಡೆಯಿಂದ ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ. ಇಂದು ನಾನು ನಿಮ್ಮೆಲ್ಲರಿಗೂ ಈ ವಿಡಿಯೋ ಮೂಲಕ ಒಂದು ವಿಷಯದ ಬಗ್ಗೆ, ಕೆಲವು ವಿಷಯಗಳು ಅನ್ಬೋದು, ಅದರ ಬಗ್ಗೆ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ನಾನು ಇಂದು ಒಬ್ಬ ವಕ್ರದಂತ ತಜ್ಞನಾಗಿ, ಆರ್ಥೋಡಾಂಟಿಸ್ಟ್ ಆಗಿ ಬಹುಸಾಮಾನ್ಯವಾದ ಒಂದು ವಿಷಯದ ಬಗ್ಗೆ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಜನಸಾಮಾನ್ಯರಲ್ಲಿ ವಕ್ರದಂತ ಚಿಕಿತ್ಸಾ ಅಥವಾ ಕ್ಲಿಪ್ ಟ್ರೀಟ್ಮೆಂಟ್ ಅಂದರೆ ಹಲವಾರು ಪ್ರಶ್ನೆಗಳುಂಟು. ಅದರಲ್ಲಿ ಕೆಲವು ತಪ್ಪು ಮಾಹಿತಿಗಳನ್ನು ಪಡೆದಿರ್ತಾರೆ. ಈ ಇಂತಹ ಕೆಲವು ತಪ್ಪು ಮಾಹಿತಿ ಅಥವಾ ತಪ್ಪು ಕಲ್ಪನೆ ಇರುವಂತಹ ಜನರಿಗೆ ನಾನು ಕೆಲವು ವಿಷಯಗಳ ಬಗ್ಗೆ ಸರಿಯಾದ ಮಾಹಿತಿಯನ್ನು ನೀಡಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೆಯದಾಗಿ, ವಕ್ರದಂತ ಚಿಕಿತ್ಸೆ ಅಥವಾ ಕ್ಲಿಪ್ ಟ್ರೀಟ್ಮೆಂಟ್ ಜನಸಾಮಾನ್ಯರಿಗೆ ತಿಳಿದಿರೋ ರೀತಿಯಲ್ಲಿ ಎಲ್ಲರೂ ಅಂದ್ಕೊಳ್ತಾರೆ ಚಿಕ್ಕ ವಯಸ್ಸಿನಲ್ಲಿ ಮಾತ್ರ ನಾವು ಈ ಕ್ಲಿಪ್ ಟ್ರೀಟ್ಮೆಂಟ್ ಮಾಡಬಹುದು ಅಂತ. ಅದು ತಪ್ಪು. ಕ್ಲಿಪ್ ಟ್ರೀಟ್ಮೆಂಟ್ ನಾವು ಮೊದಲು ಯಾವಾಗ ನಮಗೆ ಮಗುವಿನ ಅಥವಾ ಮಕ್ಕಳ ದಂತಪಂಕ್ತಿ ಸರಿ ಇಲ್ಲ, ಸೊಟ್ಟ ಸೊಟ್ಟದಾಗಿದೆ ಅಂತ ಅನಿಸುತ್ತೋ ಆ ವಯಸ್ಸು ಅಂತ ಹೇಳ್ಬೋದು. ಅಲ್ಲಿಂದ ಶುರುವಾಗಿ ಅಂದರೆ ಸುಮಾರು 9ರಿಂದ 10 ವರ್ಷದಿಂದ ಮಕ್ಕಳಿಂದ ಶುರು ಮಾಡಿ ಸುಮಾರು 45 ವಯಸ್ಸಿನವರೆಗೂ ನಾವು ಕ್ಲಿಪ್ ಟ್ರೀಟ್ಮೆಂಟನ್ನು ಮಾಡ್ಬೋದು. ಇದು ಸತ್ಯ. ಕ್ಲಿಪ್ ಟ್ರೀಟ್ಮೆಂಟ್ಗಾಗಿ ವಯಸ್ಸಿನ ಅಂತರ ಇರೋದಿಲ್ಲ. ಕ್ಲಿಪ್ ಟ್ರೀಟ್ಮೆಂಟ್ನ ಸರಿಯಾದ ರೀತಿಯಲ್ಲಿ ಮಾಡಲಿಕ್ಕೆ ನಮಗೆ ಮೂಳೆಯ ಅವಶ್ಯಕತೆ ಇದೆ. ಮನುಷ್ಯನ ದವಡೆ ಮೂಳೆ ಏನಿರುತ್ತೆ ಅದು ಗಟ್ಟಿಯಾಗಿದ್ದಲ್ಲಿ, ಅದು ಆರೋಗ್ಯವಾಗಿದ್ದಲ್ಲಿ ನಾವು 50ಕ್ಕಿಂತ ಹೆಚ್ಚು ವರ್ಷದವರೆಗೂ ಕ್ಲಿಪ್ ಟ್ರೀಟ್ಮೆಂಟ್ಸನ್ನು ಮಾಡಿ ಅವರಿಗೆ ಸೊಟ್ಟವಾಗಿರುವ ಹಲ್ಲುಗಳು ಅಥವಾ ಅಲ್ಲಿನ ಉಬ್ಬಿರುವಂಥದ್ದನ್ನೆಲ್ಲ ಸರಿಪಡಿಸಬಹುದು. ಎರಡನೆಯದಾಗಿ, ಕ್ಲಿಪ್ ಟ್ರೀಟ್ಮೆಂಟ್ ಪ್ರತಿಯೊಂದು ಕ್ಲಿಪ್ ಟ್ರೀಟ್ಮೆಂಟ್ನಲ್ಲಿ ಹಲ್ಲು ತೆಗೆದೇ ಕ್ಲಿಪ್ ಟ್ರೀಟ್ಮೆಂಟ್ ಮಾಡಬೇಕು. ಕ್ಲಿಪ್ ಟ್ರೀಟ್ಮೆಂಟ್ ಮಾಡಿಸಿದ್ರೆ ಹಲ್ಲು ತೆಗಿತಾರೆ ಅನ್ನೋದು ತಪ್ಪು ಕಲ್ಪನೆ. ಹಲ್ಲು ತೆಗೆಯುವುದು ಪ್ರತಿಯೊಬ್ಬ ಆರ್ಥೋಡಾಂಟಿಸ್ಟ್ ಅಥವಾ ವಕ್ರದಂತ ತಜ್ಞನ ಕೊನೆಯ ಆಸೆ ಅಥವಾ ಕೊನೆಯ ದಂತ ಚಿಕಿತ್ಸಾ ಕ್ರಮ. ಹಲ್ಲು ತೆಗೆಯದೆ ನಾವು
ದಂತ ಚಿಕಿತ್ಸಾ ಕ್ರಮ ವಕ್ರದಂತಗಳನ್ನು ಸರಿಯಾಗಿ ಜೋಡಿಸೋದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಕ್ರಮಗಳನ್ನು ಕೈಗೊಂಡು ಹಮ್ಮಿಕೊಂಡು ನಾವು ವಕ್ರದಂತ ಚಿಕಿತ್ಸಾ ಕ್ರಮವನ್ನು ಮಾಡಬಹುದು. ಆದ್ದರಿಂದ ನಿಮ್ಮ ಈ ಅನಿಸಿಕೆ ಕಲ್ಪನೆ ಏನಿದೆ, ದಂತ ಚಿಕಿತ್ಸಾ ಕ್ರಮದಲ್ಲಿ ವಕ್ರದಂತ ಚಿಕಿತ್ಸಾ ಕ್ರಮದಲ್ಲಿ ಹಲ್ಲನ್ನು ತೆಗೆದೇ ನಾವು ಚಿಕಿತ್ಸೆಯನ್ನು ಮಾಡಿಸ್ಕೋಬೇಕು ಅನ್ನೋದು ತಪ್ಪು ಕಲ್ಪನೆ. ನಾಲ್ಕನೇದಾಗಿ ಸಮಯ. ಎಲ್ಲರೂ ಅಂದ್ಕೊಳ್ತಾರೆ ಕ್ಲಿಪ್ ಟ್ರೀಟ್ಮೆಂಟ್ 3-4 ವರ್ಷದ ಮೇಲೆ ಹೋಗ್ಬಿಡುತ್ತೆ, 4-5 ವರ್ಷ ಹಾಕ್ಕೊಳ್ತಾರೆ ಅಂತ. ಅದು ಕೂಡ ತಪ್ಪು. ಆರು ತಿಂಗಳಿಗೂ ನಾವು 6 ತಿಂಗಳು ಅಥವಾ 7-8 ತಿಂಗಳು ಅಥವಾ 10 ತಿಂಗಳೊಳಗಡೆನೂ ನಾವು ನಿಮ್ಮ ಕ್ಲಿಪ್ ಟ್ರೀಟ್ಮೆಂಟನ್ನು ಮುಗಿಸ್ಕೊಡ್ಬಹುದು. ಕೊನೆಯದಾಗಿ ನೋವು. ಇವಾಗಾಗಲೇ ಕ್ಲಿಪ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿರೋರು ಇರ್ಬೋದು, ಅವ್ರ ಮನೆಯವರು ಇರ್ಬೋದು, ಎಲ್ಲರಿಗೂ ಅನ್ಸುತ್ತೆ ಕ್ಲಿಪ್ ಟ್ರೀಟ್ಮೆಂಟ್ ತೀರಾ ತುಂಬ ನೋವಿದೆ, ನೋವಾಗುತ್ತೆ ಅಂತ. ಅದು ತಪ್ಪು. ಪ್ರತಿಯೊಬ್ಬ ಮನುಷ್ಯನ ದಂತಪಂಕ್ತಿ ಅಥವಾ ಜೋಡಣೆ, ದಂತ ಜೋಡಣೆಗಳು ವೈವಿಧ್ಯಮಯವಾಗಿರುತ್ತದೆ, ಬೇರೆ ಬೇರೆ ಆಗಿರುತ್ತದೆ. ಒಬ್ಬನ ದಂತಪಂಕ್ತಿ ಜೋಡಣೆ ಮತ್ತೊಬ್ಬ ಪೇಷಂಟ್ ಅಥವಾ ಮತ್ತೊಬ್ಬ ವ್ಯಕ್ತಿಗೆ ಹೊಂದುವುದಿಲ್ಲ, ಹೊಂದಾಣಿಕೆ ಇರೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ವಿವಿಧ ರೀತಿಯಾದ ದಂತ ಚಿಕಿತ್ಸಾ ಕ್ರಮಗಳನ್ನು ಹಮ್ಮಿಕೊಂಡು ನಾವು ಅವರ ದಂತ ಪಂಕ್ತಿಯನ್ನು ಜೋಡಿಸಬಹುದು. ಇದರಲ್ಲಿ ಪ್ರತಿಯೊಬ್ಬ ಮನುಷ್ಯನ ನೋವಿನ ಸಾಮರ್ಥ್ಯ, ನೋವನ್ನು ತಡೆಯುವ ಸಾಮರ್ಥ್ಯ, ತಡೆಯುವ ಶಕ್ತಿ ಎಷ್ಟಿರುತ್ತದೋ ಅದರ ಮೇಲೆ ಅವಲಂಬಿತವಾಗಿರುತ್ತದೆ ಮನುಷ್ಯನಿಗೆ ನೋವು ಬರುತ್ತೋ ಇಲ್ವೋ ಅನ್ನೋದು. ಹಾಗಾಗಿ ನಾವು ದಂತವೈದ್ಯರು ಚಿಕಿತ್ಸಾ ಕ್ರಮದಲ್ಲಿ, ವಕ್ರದಂತ ಚಿಕಿತ್ಸಾ ಕ್ರಮದಲ್ಲಿ ನಮ್ಮ ಪೇಷಂಟ್ಗಳಿಗೆ ಯಾವುದೇ ರೀತಿಯಾದ ನೋವು ಬಾರದ ರೀತಿಯಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಆದರೂ ಮೂಳೆಯಲ್ಲಿ ಸ್ವಲ್ಪ ಹಲ್ಲು ಜರುಗೋದ್ರಿಂದ ಕೆಲವರಿಗೆ ಸ್ವಲ್ಪ ತೀವ್ರವಾಗಿ ನೋವು ಅನ್ನಿಸ್ಬಹುದು. ಆದರೆ ಅಂಥವರಿಗೆ ನಾವು ಸ್ವಲ್ಪ ನಿಧಾನವಾಗಿ ಮಾಡಬೇಕು, ಚಿಕಿತ್ಸೆಯನ್ನು ಸ್ವಲ್ಪ ನಿಧಾನವಾಗಿ ಮಾಡಬೇಕು. ಕೆಲವರಿಗೆ 10 ತಿಂಗಳಿಗೆ ಮುಗಿದ್ರೆ ಸ್ವಲ್ಪ ನೋವು ಅಂತ ಅನ್ನಿಸೋರಿಗೆ 1 ವರ್ಷ ಹಿಡಿಬೋದು, ಇಲ್ಲ 1-2 ತಿಂಗಳು ಹೆಚ್ಚಾಗ್ಬೋದು. ಹಾಗಾಗಿ ಈ ಪ್ರತಿಯೊಬ್ಬರಿಗೂ ನೋವಿಲ್ಲದಲೇ ಸಾಧ್ಯನೇ ಇಲ್ಲ ಅನ್ನುವಂಥ ಕಲ್ಪನೆಯನ್ನು ನೀವು ನಿಮ್ಮ ಮನಸ್ಸಿನಿಂದ ತೆಗೆದುಬಿಡಿ. ಜನರೇ, ನಿಮ್ಮೆಲ್ಲರಿಗೂ ಈಗ ನಾನು ವಕ್ರದಂತ ಚಿಕಿತ್ಸೆಯ ಬಗ್ಗೆ ಕೆಲವು ಊಹಾಪೋಹಗಳನ್ನು ಹೊಂದಿರುವಂಥವರಿಗೆ ಅದನ್ನು ಹೋಗಲಾಡಿಸಿದ್ದೇನೆ ಅಂತ ಭಾವಿಸ್ತೇನೆ. ನಾನು ಕೊನೆಯದಾಗಿ ನಿಮ್ಮೆಲ್ಲರಲ್ಲೂ ಕೋರಿಕೊಳ್ಳೋದೇನೆಂದರೆ, ನೀವು ಎಲ್ಲರೂ ನಮ್ಮ ವಿಡಿಯೋಗಳನ್ನು ನೋಡಿ, ಅದರಲ್ಲಿ ನಿಮಗೆ ನೀಡಿರುವಂತಹ ಮಾಹಿತಿಗಳನ್ನು ಸರಿಯಾಗಿ ಅರಿತುಕೊಂಡು ಸರಿಯಾದ ರೀತಿಯಲ್ಲಿ ತಮ್ಮ ದಂತ ಪಂಕ್ತಿಗಳನ್ನು ಸಂರಕ್ಷಿಸಿಕೊಳ್ಬೇಕು. ಹಾಗೂ 6 ತಿಂಗಳಿಗೊಮ್ಮೆಯಾದರೂ ತಮ್ಮ ಹತ್ತಿರದ ದಂತವೈದ್ಯರ ಬಳಿಗೆ ಹೋಗಿ ತಪಾಸಣೆಯನ್ನು ಮಾಡಿಸ್ಕೋಬೇಕು ಅಂತ ಕೋರ್ಕೊಳ್ತೇನೆ. ನಮಸ್ಕಾರ.